ಕ್ರಿಸ್ತನ ಪಕ್ಷ ಅಂತೇಳಿ ಹೇಳ್ತಾ ಬಂದಿರುವಂತ. ಆದರೆ ಈಗ ಭಾರತೀಯ ಜನತಾ ಪಾರ್ಟಿ ಒಂದು ಮನೆ ಮೂರು ಬಾಗಿಲು, ಒಂದು ಮನೆ ಮೂರು ಬಾಗಿಲು ಆಗಿದ್ದಾವೆ. ಒಂದು ಬಾಗಿಲಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ವಿಜಯೇಂದ್ರ, ಮತ್ತೊಂದು ಬಾಗಿಲಲ್ಲಿ ಎತ್ತನಾಳ್ ಮತ್ತು ಅವರ ಟೀಮ್, ಇನ್ನೊಂದು ಬಾಗಿಲಲ್ಲಿ ಪ್ರಹ್ಲಾದ್ ಜೋಶಿ ಇನ್ನಿತರರು ಇವತ್ತು ಆ ಪಕ್ಷವನ್ನ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡುವಂತ ಸ್ಥಿತಿ ತಲುಪಿದ. ಅವರ ಉಳುಕುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ, ಅವರ ಈ ಕಿತ್ತಾಟವನ್ನ ಮುಚ್ಚಿಕೊಳ್ಳಿಕ್ಕೆ ವಿನಾಕಾರಣ ರಾಜ್ಯ ಸರ್ಕಾರದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಮೂಡಾ ವಿಚಾರದ ಮೂಲಕ, ವಕ್ಫ್ ವಿಚಾರದ ಮೂಲಕ ಕೆಸರು ಎರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರ ಅವಧಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಅವಧಿ ಇರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರ ಅವಧಿ ಇರ್ಬೋದು, ಎರಡು ಸಾವಿರಕ್ಕೂ ಹೆಚ್ಚು ನೋಟಿಸಸ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ. ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೂ ಸಹ ಸುಮಾರು 1400-1500 ಕೊಟ್ಟಿರತಕ್ಕಂಥದ್ದು ಇದೆ. ಅಷ್ಟೇ ಅಲ್ಲ, ನಿನ್ನೆ ಬಸವರಾಜ ಬೊಮ್ಮಾಯಿ ಯಾರು ಪ್ರಶ್ನೆ ಕೇಳಿರುವಂತಹ ಪಾರ್ಲಿಮೆಂಟ್ ಅಲ್ಲೂ ಸಹ ಕೇಂದ್ರ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದಕ್ಕೆ ನೋಟಿಸಸ್ ಕೊಡ್ತಕ್ಕಂಥದಕ್ಕೆ ನಡೆದಿದ್ದಾವೆ ಪ್ರಕ್ರಿಯೆಗಳು ಅಂತೇಳಿ. ಇದು ವಾಸ್ತವ ಸ್ಥಿತಿ ಆಗಿದ್ರೂ ಸಹ ಅವರಲ್ಲಿ ಇವತ್ತು ನಾಯಕತ್ವದ ಕಿತ್ತಾಟದ ಹಿನ್ನೆಲೆಯಲ್ಲಿ ಎತ್ತನಾಳ್ರವರು ಉತ್ತರ ಮುಖ ಆದರೆ ಯಡಿಯೂರಪ್ಪ ಆ್ಯಂಡ್ ಈಸ್ ಟೀಮ್ ದಕ್ಷಿಣ ಮುಖ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಆದರೆ ರಾಜ್ಯದ ಜನತೆಯ ಮೇಲೆ ದುಷ್ಪರಿಣಾಮ ಬೀರುವಂಥ ಇಶ್ಯೂಸನ್ನು ಕಾನೂನುಬಾಹಿರವಾಗಿ, ವಸ್ತು ಸ್ಥಿತಿಗೆ ವಿರುದ್ಧವಾಗಿ, ಏನು ಈ ಮೂಡಾ ಇರ್ಬೋದು ಅಥವಾ ವಕ್ಫ್ ಇಶ್ಯೂ ಇರ್ಬೋದು, ಇನ್ನಿತರ ಇಶ್ಯೂಸ್ಗಳ ಮೇಲೆ ಜನರನ್ನ ದಾರಿ ತಪ್ಪಿಸುವಂತ ಏನು ವ್ಯವಸ್ಥಿತವಾದಂತ ಸಂಚನ ನಡೆಸಿದ್ರು, ಅದಕ್ಕೆ ಇವತ್ತು ನಾವು ಇವರನ್ನ ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಕುತಂತ್ರದ ಹಿನ್ನೆಲೆಯಲ್ಲಿ, ಈ ಒಂದು ಷಡ್ಯಂತ್ರದ ಏನು ರೂಪಿಸಿದ್ರು ಇದರ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು. ಇನ್ನು ಮುಂದೆ ಈ ರೀತಿಯ ವಿನಾಕಾರಣ ರಾಜ್ಯದ ಜನತೆಯನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನಗಳನ್ನು ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯದ ಹಿತವನ್ನ ಕಾಪಾಡತಕ್ಕಂಥ ಅಭಿವೃದ್ಧಿಯ ಪದದ ತಗೊಂಡಿರ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾದಂಥ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಕನ್ಸ್ಟ್ರಕ್ಟಿವ್ ಅಪೋಸಿಷನ್, ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾನೆ. ಸೊ ಎರಡನೇದು
ರಾಷ್ಟ್ರ ಮಟ್ಟದ ಇಶ್ಯೂ. ಮಾನ್ಯ ಅದಾನಿಯವರು ಈ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನ ಭಾರತದಲ್ಲಿ ಇನ್ನಿತರ ರಾಷ್ಟ್ರಗಳಲ್ಲಿ ಸೋಲಾರ್ ಪ್ರಾಜೆಕ್ಟ್ಸ್ ಅನ್ನ ಪಡೀತಕ್ಕಂಥದಕ್ಕೆ ಸುಮಾರು 2,000 ಕೋಟಿಗೂ ಹೆಚ್ಚು ಕಿಕ್ಬ್ಯಾಕ್ಸ್ ಅನ್ನ ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ ಇವತ್ತು ಅವರ ಮೇಲೆ ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅದಾನಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ರೀತಿಯ ಸ್ನೇಹಿತರು. ಅನೇಕ ರಾಷ್ಟ್ರಗಳ ಪ್ರವಾಸದಲ್ಲಿ ಪ್ರಧಾನಮಂತ್ರಿಗಳೇ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರುವಂಥ ಸಂದರ್ಭಗಳು ಇದ್ದ. ಇಡೀ ರಾಷ್ಟ್ರವ್ಯಾಪಿ ಮತ್ತು ವಿಶ್ವದಾದ್ಯಂತ ಈ ವಿಚಾರವಾಗಿ ಚರ್ಚೆ ಆಗ್ತಾ ಇರಬೇಕಾದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ರಾಷ್ಟ್ರಕ್ಕೆ ಭಾರತದ ಇಂಡಸ್ಟ್ರಿಯಲಿಸ್ಟು ಅಥವಾ ಇನ್ವೆಸ್ಟರ್ಸು ಕಾನೂನುಬಾಹಿರವಾದಂಥ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಟ್ರೀಟೀಸ್ ವಿರುದ್ಧವನ್ನು ಸಹ ನಡ್ಕೊಂಡಿದ್ದಾರೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಭಾರತದ ಘನತೆಗೆ ಇವತ್ತು ಕುಂದು ಬಂದಿರತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣರಾಗಿರುವಂಥ ಅದಾನಿಯವರನ್ನು ಅವರ ಹಿನ್ನೆಲೆಯ ಬಗ್ಗೆ ಪಾರ್ಲಿಮೆಂಟ್ನ 2 ಸದನಗಳಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಆ ಚರ್ಚೆಗೆ ಅವಕಾಶ ಕೊಡದೆ ಇವತ್ತು ಒಂದು ರೀತಿಯಲ್ಲಿ ಅದಾನಿ ಅಂಡ್ ಈ ಸ್ಕೀಮ್ ಅನ್ನ ಪ್ರಧಾನಮಂತ್ರಿಗಳು ರಕ್ಷಣೆ ಮಾಡುವಂತ ಪ್ರವೃತ್ತಿ ಇವತ್ತೇನು ತೋರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ನೆನಪಿಸ್ಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿಯವರೇ, ಬೋಫೋರ್ಸ್ ಹಗರಣದಲ್ಲಿ ಕೇವಲ 64 ಕೋಟಿ, ಆಗ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, ಎಲ್ಕೆ ಅದ್ವಾನಿ ಇನ್ನಿತರ ನಾಯಕರು ಇದು ಚರ್ಚೆ ಆಗಬೇಕು ಅಂತ ಹೇಳಿದಾಗ ಅವತ್ತು ಅವತ್ತಿನ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿಯ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮವಾಗಿ ಅದರಲ್ಲಿ ಏನೂ ಆಗಿಲ್ಲ ಅನ್ನುವಂಥದ್ದಿದೆ. ಆದರೆ ನೀವು ಯಾಕ್ರಿ ಇವತ್ತು ಹೆದರ್ತಾ ಇದ್ರಿ? ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸ್ನೇಹಿತರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋ ಹಾಗಿದ್ರೆ ಯಾಕೆ ಇವತ್ತು ಚರ್ಚೆಗೆ ಅವಕಾಶ ಮಾಡ್ತಾ ಇಲ್ಲ? ನಿಮಗೆ ಏನಾದರೂ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟಲ್ಲಿ ನಂಬಿಕೆ ಇದ್ದರೆ ವಿರೋಧ ಪಕ್ಷದವರು ಹೇಳ್ತಕ್ಕಂಥ ವಿಚಾರಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಆದರೆ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಪ್ರಧಾನಮಂತ್ರಿಗಳ ಈ ಪ್ರವೃತ್ತಿಯನ್ನು ನೋಡಿದ್ರೆ ಬಹುಶಃ ಅವರ ಪ್ರಕ್ರಿಯೆಗಳಲ್ಲಿ ಅದಾನಿಯವರ ಆಕ್ಟಿವಿಟೀಸಲ್ಲಿ ಮೋದಿಯವರ ಮತ್ತು ಅವರ ಟೀಮಿನ ಪಾತ್ರ ಎಲ್ಲೋ ಇದೆ ಅನ್ನುವಂಥ ಸಂಶಯ ಇವತ್ತು ಭಾರತದ ಜನತೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ನಾನೊಬ್ಬ ವಕೀಲನಾಗಿ ನನಗೆ ಎಷ್ಟೊಂದು ಇವತ್ತು ಆಘಾತಕಾರಿ ಅನ್ನುವಂಥ ವಿಚಾರಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಈ ರಾಷ್ಟ್ರದ ಸರ್ವೋಚ್ಚ ವಕೀಲರು ಯಾರಿದ್ದಾರೆ, ಸೀನಿಯರ್ ಮೋಸ್ಟ್ ವಕೀಲರು, ಇನ್ಫ್ಯಾಕ್ಟ್ ಆಸ್ ಫಾರ್ ದ ಪ್ರಾವಿಷನ್ಸ್ ಆಫ್ ದ ಅಡ್ವೊಕೇಟ್ಸ್ ಆಕ್ಟ್ ನಮ್ಮ ಎಥಿಕ್ಸ್ ಇದ್ದಾವೆ, ನಮಗೆ ಬ್ರೀಫ್ ಕೊಡದೆ ನಮಗೆ ವಕಾಲತ್ತು ಕೊಡದೆ ಯಾರ ಪರವಾಗಿಯೂ ಸಹ ಸಾರ್ವಜನಿಕವಾಗಲಿ ಕೋರ್ಟ್ಗಳಲ್ಲಾಗಲಿ ಅವರ ಪರವಾಗಿ ಪ್ಲೀಡ್ ಮಾಡಬಾರದು. ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಸೀನಿಯರ್ ಮೋಸ್ಟ್ ಲಾಯರ್ಸ್ ಮಹೇಶ್ ಜೇಠ್ಮಲಾನಿ ಮತ್ತೆ ಇನ್ನೊಬ್ಬರು ಲಾಯರ್ಗಳು
ಆದಾನಿಯವರ ಮೇಲೆ ಆಕೆ ಯಾವುದೇ ವಿಧವಾದಂತ ದೋಷಾರೋಪಗಳಿಲ್ಲ, ಅವರ ಮೇಲೆ ಭ್ರಷ್ಟಾಚಾರನೇ ಇಲ್ಲ ಅನ್ನುವಂತ ಹೇಳಿಕೆ ಕೊಡೋದ್ರ ಮೂಲಕ ಈ ಸೀನಿಯರ್ ಮೋಸ್ಟ್ ಲಾಯರ್ಸ್ ಗಳನ್ನು ಸಹ ದುರ್ಬಳಕೆ ಮಾಡಿಕೊಳ್ತಕ್ಕಂತ ಪ್ರವೃತ್ತಿ ಇವತ್ತು ದೇಶದಲ್ಲಿ ಕಾಣ್ತಾ ಇದೆ. ಯಾವ ಅಡ್ವೊಕೇಟ್ಸ್ ಕೌನ್ಸಿಲ್ ಇದೆ? ಬಹುಶಃ ಇದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧವಾದಂತಹ ಪ್ರವೃತ್ತಿಯನ್ನು ಸಾರ್ವಜನಿಕವಾಗಿ ವಕಾಲತ್ತು ಇಲ್ದಾ ಇದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಅಥವಾ ಅವರ ಪರವಾಗಿ ಮಾತನಾಡುವಂತ ಪ್ರವೃತ್ತಿ ಏನಿದಿಲ್ಲ. ದಿಸ್ ಹ್ಯಾಸ್ ಟು ಬಿ ನೋಟಿಸ್ಡ್, ದಿಸ್ ಕಾಗ್ನಿಸೆನ್ಸ್ ಹ್ಯಾಸ್ ಟು ಬಿ ಟೇಕನ್. ಬಹುಶಃ ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಲಿಕ್ಕೆ ಇವರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಏನು ಷಡ್ಯಂತ್ರದಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ, ಮತ್ತೊಂದು ಕಡೆ ಈ ರೀತಿಯ ಲಾಯರ್ಗಳು ನಡೆಸ್ತಕ್ಕಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಬಹುಶಃ ಈ ದೇಶದ ಜನ ಇದನ್ನು ಅರ್ಥ ಮಾಡಿಕೊಳ್ತಾರೆ, ಇಂಥವರಿಗೆ ಬರುವಂತಹ ದಿನಮಾನಗಳಲ್ಲಿ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ. ಆರ್ ಎಸ್ ಎಸ್ ನವರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು, ಅಥವಾ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಇನ್ನಿತರರು ಯಾರಿದ್ದಾರೆ, ನಿಮಗೇನಾದರೂ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ, ನಿಮಗೇನಾದರೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಪ್ರವೃತ್ತಿ ಇದ್ರೆ, ಕೂಡಲೇ ಈ ಆದಾನಿಯ ಏನು ಈ ಒಂದು ಪ್ರಕರಣ ಇದೆ ಇದನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ತೆಗೆದುಕೋಬೇಕು. ಇದರ ಮೇಲೆ ಏನು ತಪ್ಪುಗಳಾಗಿದ್ದಾವೆ ಆ ತಪ್ಪುಗಳ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ಜರುಗಿಸಬೇಕು. ತನ್ನ ಮೂಲಕ ಇಡೀ ವಿಶ್ವಕ್ಕೆ ಭಾರತ ಯಾವುದೇ ಸಂದರ್ಭದಲ್ಲಿ ಭ್ರಷ್ಟಾಚಾರಿಗಳನ್ನು ಸಹಿಸೋದಿಲ್ಲ, ಹಾಗಾಗಿ ಇನ್ವೆಸ್ಟ್ಮೆಂಟ್ಸನ್ನು ಭಾರತಕ್ಕೆ ತಂದು ಹಾಕುವಂಥದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥದಕ್ಕೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆಗೆ ಅವಕಾಶ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹ ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು.